ಶಿರಸಿಯಲ್ಲಿ ಡಿಡಿಪಿಐ ಆಗಿ ಉತ್ತಮ ಕಾರ್ಯನಿರ್ವಹಿಸಿ ಶಿಕ್ಷಕರ ಹಾಗೂ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಿದ್ದ ಸರಳ ಸಜ್ಜನ ಅಧಿಕಾರಿ, ಪ್ರಾಥಮಿಕ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿರ್ದೇಶಕರಾದ ಎಂಎಸ್ ಪ್ರಸನ್ನ ಕುಮಾರ್ ಅವರು ಶನಿವಾರದಂದು ಶಿರಸಿಯ ಮಾರಿಕಾಂಬಾ ಪ್ರೌಢಶಾಲೆಗೆ ಆತ್ಮೀಯವಾಗಿ ಭೇಟಿ ನೀಡಿದರು. ಮಾರಿಕಾಂಬಾ ಪ್ರೌಢಶಾಲೆಗೆ ಭೇಟಿಯಾಗುತ್ತಿದ್ದಂತೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಮಕ್ಕಳ ಕುಶಲೋಪರಿಯನ್ನು ವಿಚಾರಿಸಿದರು. ಸಂತೋಷ ಆಗಿದೆ. ಅದಕ್ಕಾಗಿ ನಾನು ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹೆಣ್ಮಕ್ಳು ಬಂದು ಸಂತೋಷ ಆಗ್ತದೆ. ಅಷ್ಟು ಖುಷಿ ಸಿರಸಿ ಬರಬಹುದು. ಎಲ್ಲಾ ಜಿಲ್ಲೆಗಳಿಗೆ ನಾನು ಹೋಗ್ತಾ ಇರ್ತೇನೆ. ಸಿರಸಿಯಲ್ಲಿ ಕಲ್ತ್ಕೊಳ್ಳೋದೇ ಬಹಳ. ಹಾಗಾಗಿ ನನ್ನ ಸೇವೆಯಲ್ಲಿ. ಬಳಿಕ ಶಿಕ್ಷಕರೊಂದಿಗೆ ಆತ್ಮೀಯವಾಗಿ ಮಾತನಾಡಿದ ಅವರು, ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಶಿರಸಿಯ ಹೆಮ್ಮೆಯ ಸತಾಯಿಷಿ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ಕುಡಿ ಸನ್ನಿಧಿ ಹೆಗಡೆ ಶಕ ಸಾಧನೆಗೈದು ಸಾಧಕಿಯಾಗಿದ್ದಾಳೆ. ಈ ಸಾಧನೆಗೆ ಮಾರ್ಗದರ್ಶಕರಾಗಿ ಶ್ರಮಿಸಿದ ಪೂಜ್ಯ ಗುರು ವೃಂದಕ್ಕೆ ನನ್ನ ಅಭಿನಂದನಾ ಪೂರ್ವಕವಾದ ಗೌರವವನ್ನು ಅರ್ಪಿಸುತ್ತೇನೆ ಎಂದರು. ಸಾಧಕರಿಗೆ ಮಾತ್ರ ಇಂತಹ ಹಲವಾರು ವಿಷಯಗಳನ್ನ ಮತ್ತು ನೀವು ದೃಢ ಸಂಕಲ್ಪ ಮಾಡಿ ಕಳೆದ ವರ್ಷ ನಾವೆಲ್ಲರೂ ಖುಷಿ ಪಡ್ತಕ್ಕಂಥ ಸಾಧನೆಯನ್ನು ನೀವು ಮಾಡಿ ವಿಶೇಷವಾಗಿ ಸರ್ಕಾರಿ ಶಾಲೆ ಒಬ್ಬರಿಗೆ 625 ಅಂಕ ಪಡೆದು ಈ ಸಾಧನೆ ಮಾಡಿರ್ತಕ್ಕಂಥದ್ದು ನನಗೆ ತುಂಬಾ ಖುಷಿ ಪಡ್ತಕ್ಕಂಥ ವಿಚಾರ. ಈ ರಾಜ್ಯವೇ ಇನ್ನು ನನ್ನ ವೃತ್ತಿ ಜೀವನದ ಎಂದಾದರೊಂದು ದಿನ ಪೋಷಕರು ತಮ್ಮ ಮಗುವಿಗೆ ಸರ್ಕಾರಿ ಶಾಲೆಯ ಪ್ರವೇಶಕ್ಕೆ ಶಿಫಾರಸು ಮಾಡಿರೆಂದು ದುಂಬಾಲು ಬೀಳುವ ದಿನ ಬರಬೇಕು ಎಂಬ ಮಹದಾಸೆ ಇತ್ತು. ಇದೀಗ ನಿಮ್ಮೆಲ್ಲರ ಶ್ರಮವು ನನ್ನ ಕನಸನ್ನು ನನಸು ಮಾಡಿದೆ ಎಂದು ಶಿಕ್ಷಕ ವೃಂದಕ್ಕೆ ಗೌರವ ಸೂಚಿಸಿ, ವಿದ್ಯೆಯು ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ ಎಂಬುದನ್ನು ಸಾಕ್ಷೀಕರಿಸಿದ ಪ್ರೀತಿಯ ಸಹೋದ್ಯೋಗಿ ಸಹೋದರ ಸಹೋದರಿಯರಿಗೆ ಅಭಿನಂದನೆಗಳು. ನಿಮ್ಮ ಶತಾಯುಷಿ ಶಾಲೆಯ ಶತ ಸಾಧನೆ ಹೀಗೆ ಸಾಗಲಿ ಎಂದು ಅವರ ನೆನಪಾರ್ಥವಾಗಿ ಶಾಲೆಗೆ ಅಭಿನಂದನಾ ಪತ್ರವನ್ನು ನೀಡಿದರು. ಅದು ನಾನು ರಿಟೈರ್ ಆಗಿರೋ ಎಲ್ಲರೂ ಒಂದ್ ಕಡೆ ಕೇಳ್ತೀನಿ ಇನ್ವರ್ತಿ ಅಂತ ಅನ್ಸಿತ್ತು. ಅದು ನನಗೆ ಸಾಧಕ ಆಗ್ತದೆ. ಮಾರಿಕಾಂಬಾ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಅಥವಾ ಮಾರಿಕಾಂಬಾ ಜೂನಿಯರ್ ಕಾಲೇಜಿಗೆ ಸೀಟ್ ಕೊಡಿಸಿದ್ರಿಂದ ಲೋನ್ ಬಂದು ಲೆಟರ್ ತಗೊಂಡೋಗಿ ಅಡ್ಮಿಷನ್ ಖುಷಿ ಅನ್ಸುತ್ತೆ. ಈ ವೇಳೆ ಶಾಲೆ ಪ್ರಾಂಶುಪಾಲ ನಾಗರಾಜ್ ನಾಯ್ಕ್, ಬಿಒ ಸದಾನಂದ ಸ್ವಾಮಿ, ದೈಹಿಕ ಶಿಕ್ಷಣ ಪರಿವೀಕ್ಷಕ ವಸಂತ ಭಂಡಾರಿ ಹಾಗೂ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಉಪಸ್ಥಿತರಿದ್ದರು. ಅಂತದ್ರಲ್ಲಿ ಭಿನ್ನವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಇಡೀ ರಾಜ್ಯಕ್ಕೆ ನಾವು ಸಾಧ್ಯ ಅಂತ